ಹಿಂದುತ್ವದ ಹೆಸರಿನಲ್ಲಿ ಜನರ ಭಾವನೆಗಳನ್ನು ಕೆರಳಿಸೋದು. ನಾನು ಹಿಂದೂ ಅಲ್ವಾ? ನಮ್ಮಪ್ಪ ನಮ್ಮಅಮ್ಮ ಹಿಂದೂ ಅಲ್ವಾ? ಅವನು ಯಾವನು? ಸಿಟಿ ರವಿ ಅಂತ ಅವನು. ಈ ರವಿ ಅಲ್ಲ, ಸಿಟಿ ರವಿ. ನನ್ನ ಸಿದ್ರಾಮುಲ್ಲಾ ಖಾನ್ ಅಂತ ಕರೀತಾರೆ. ಸಿದ್ರಾಮುಲ್ಲಾ ಖಾನ್ ಸಿಟಿ ರವಿ. ನಿನ್ನನ್ನು ನಿಮ್ಮ ಊರಿನಲ್ಲಿ ಲೂಟಿ ರವಿ ಅಂತ ಕರೀತಾರೆ. ನಿಮ್ ನಾಚಿಕೆ ಆಗಲ್ವ? ಅವ್ರ ಊರಿನಲ್ಲಿ ಅವನಿಗೆ ಲೂಟಿ ರವಿ ಅಂತ ಕರೆಯೋರು. ಹಿಂಗೆ ಜನರ ಭಾವನೆಗಳನ್ನ ಕೇಳಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಜನರಿಗೂ ಕೂಡ ನ್ಯಾಯ ಸಿಗ್ಬೇಕು. ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನ್ಯಾಯ ಸಿಗ್ಬೇಕು. ಈಗ ಒಬ್ಬ ಈಗ ಮೊಹಮ್ಮದ್ ಸಲಾಂ ಆರ್ಡಿನರಿ ವರ್ಕರ್, ಆರ್ಡಿನರಿ ವರ್ಕರ್. ಬೋಸರಾಜ್ ಹೇಳಿದ್ರು ನಾವೆಲ್ಲ ತೀರ್ಪು ಚರ್ಚೆ ಮಾಡಿ ಮೊಹಮ್ಮದ್ ಸಲಾಂ ಹೆಸರನ್ನು ಕೊಟ್ಟಿದ್ದೀವಿ. ನಾವು ಒಬ್ಬರೇ ತೀರ್ಮಾನ ಮಾಡಿದ್ದಲ್ಲ, ಎಲ್ಲರೂ ಸಾಮೂಹಿಕವಾಗಿ ತೀರ್ಮಾನ ಮಾಡಿರ್ತಕ್ಕಂತ ಹೆಸರು. ಅವನು ಯಾರ? ಶಿವರಾಜ್ ಕುಮಾರ್ ಅಂತ ಇದನ್ನಲ್ಲ, ಕೋಟಿ ಗಟ್ಟಲೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಶಿವರಾಜ್ ಪಾಟೀಲ್, ಶಿವರಾಜ್ ಪಾಟೀಲ್ ಬೇಡ, ಶಿವರಾಜ್ ಪಾಟೀಲ್ ಜೆಡಿಎಸ್ ಇದ್ದ, ಜೆಡಿಎಸ್ ನಲ್ಲಿದ್ದ, ಅಲ್ಲಿಂದ ಜಂಪ್ ಮಾಡ್ಬಿಟ್ಟ, ಈಗ ಬಿಜೆಪಿಲಿ ಇದ್ದಾರೆ. ಕೋಮುವಾದಿ ಪಕ್ಷದಲ್ಲಿ, ಕೋಮುವಾದಿ ಪಕ್ಷಕ್ಕೆ ವೋಟ್ ಕೊಡ್ತೀರಾ? ನಾನು ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದೆ. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ವಾಗ್ದಾನಗಳನ್ನು ಈಡೇರಿಸಿದ್ದೀವಿ.